ನರೇಂದ್ರ ಮೋದಿ ಹೇಳಲಿಲ್ಲ ಎರಡು ಸಾವಿರದ ನಲವತ್ತೇಳನೇ ಇಸ್ಲಿಕ್ಕೆ ನೂರು ವರ್ಷ ಆಗುತ್ತೆ ಸೊ ಅವತ್ತಿಗೆ ನಮ್ಮ ಜಗತ್ತಿನಲ್ಲಿ ನಮ್ಮ ದೇಶ ನಂಬರ್ ಒನ್ ಆಗಿರುತ್ತೆ ಆರ್ಥಿಕತೆಯಲ್ಲೂ ಕೂಡ ಅಂತ ಎಲ್ಲರನ್ನೂ ಕಾಡುವಂಥ ಪ್ರಶ್ನೆ ನರೇಂದ್ರ ಮೋದಿ ಅವರ ನಂತರ ಆ ಸ್ಥಾನ ತುಂಬೋದು ಯಾರು ಅಂತ ನೋಡಿ ನರೇಂದ್ರ ಮೋದಿ ಅಂದರೆ ಒಂದು ವ್ಯಕ್ತಿ ಮಾತ್ರ ಅಲ್ಲ ಹ್ಞೂ ಒಂದು ವಿಚಾರದ ಪ್ರತಿನಿಧಿ ಹ್ಞೂ ವಿಚಾರ ಅನ್ನೋದು ರಾಷ್ಟ್ರ ಮೊದಲು ಅನ್ನೋದು ಹ್ಞೂ ಸೆಲ್ಫ್ ಲಾಸ್ಟ್ ಅಲ್ಲ ಸ್ವಾರ್ಥವೇ ಇಲ್ಲದೇ ಇರುವಂಥ ಒಂದು ವ್ಯಕ್ತಿತ್ವ ದೇಶವೇ ಅಲ್ಲ ಅನ್ನುವಂಥ ಒಂದು ವ್ಯಕ್ತಿತ್ವ ವ್ಯಕ್ತಿ ಬದಲಾಗ್ಬೋದು ವ್ಯಕ್ತಿತ್ವ ಅನ್ನೋದು ಇದ್ದೇ ಇರುತ್ತೆ ಆ ವ್ಯಕ್ತಿತ್ವದ ಪ್ರತಿನಿಧಿ ನರೇಂದ್ರ ಮೋದಿಯವರು ಆ ವ್ಯಕ್ತಿತ್ವವನ್ನು ಪ್ರತಿನಿಧಿಸುವಂಥ ವ್ಯಕ್ತಿಗಳು ಮುಂದೆ ಬರ್ತಾರೆ ಯೋಗಿಯವರ ಅಮಿತ್ ಶಾ ಅವರ ಆ ವ್ಯಕ್ತಿತ್ವವನ್ನು ಪ್ರತಿನಿಧಿಸುವಂಥ ವ್ಯಕ್ತಿ ವ್ಯಕ್ತಿ ಮುಂದೆ ಕಾಲ ನಿರ್ಣಯ ಮಾಡುತ್ತೆ ಕಾಲ ನಿರ್ಣಯ ಮಾಡುತ್ತೆ ಆದರೆ ಇವತ್ತು ನಮ್ಮ ಕಣ್ಮುಂದೆ ಆ ವ್ಯಕ್ತಿತ್ವ ನೀವು ಹೇಳ್ತಿರೋದು ನೋಡಿದ್ರೆ ಇನ್ನು ನಿಮ್ಮನ್ನು ಮೂವತ್ತು ನಲವತ್ತು ವರ್ಷ ಬಿ ಜೆ ಪಿನ ದೇಶದಿಂದ ಯಾವುದೇ ಕಾರಣಕ್ಕೂ ಅಧಿಕಾರದಿಂದ ತಿಳಿಸಕ್ಕೆ ಸಾಧ್ಯ ಇಲ್ಲ ಅನ್ನೋ ಭಾವನೆಯಲ್ಲಿ ಮಾತಾಡ್ತಿದ್ದೆ ನಾನು ಹೇಳಿದ ಬಿ ಜೆ ಪಿ ಅಂದರೆ ಒಂದು ಐಡಿಯಾಲಜಿ ಮೂವತ್ತು ನಲವತ್ತು ವರ್ಷ ಅಲ್ಲ ಮುನ್ನೂರು ನಾನ್ನೂರು ಐನೂರು ವರ್ಷಗಳ ಕಾಲ ಈ ಐಡಿಯಾಲಜಿ ದೇಶವನ್ನು ಲೀಡ್ ಮಾಡುತ್ತೆ ಈ ಐಡಿಯಾಲಜಿ ಉನ್ನತಿಯೇ ದೇಶದ ಉನ್ನತಿ ದೇಶ ಮೊದಲು ಅನ್ನೋ ಐಡಿಯಾಲಜಿಯ ಉನ್ನತಿಯೇ ದೇಶದ ಉನ್ನತಿ ಅಸ್ಪೃಶ್ಯತೆ ಜಾತೀಯತೆ ಮುಕ್ತವಾಗಿರುವಂಥ ಸಮಾಜ ನಿರ್ಮಾಣ ಅನ್ನೋದೇ ದೇಶದ ಉನ್ನತಿ ನೀವೇನು ಬಯಸ್ತೀರಿ ಅವನತಿನ ಬಯಸ್ತೀರಾ ಅವನತಿ ಯಾರಿಗೂ ಬೇಡ ಸಮೃದ್ಧಿ ಅಂದರೆ ಆತ್ಮನಿರ್ಭರ ಭಾರತ ಆತ್ಮನಿರ್ಭರ ಸಮಾಜ ಇದು ಈ ದೇಶದ ಉನ್ನತಿ ಇದು ಯಾರಿಗೂ ಬೇಡ ಈಗ ನಿಮಗೆ ಸೆಲ್ಫ್ ರಿಲೆವೆಂಟ್ ಅನ್ನೋದು ಯಾರಿಗೆ ಬೇಡ ಹೇಳಿ ಗುಲಾಮನಾಗ್ಲಿಕ್ಕೆ ಬಯಸ್ತೀರಾ ದಾರ್ಶಿಕ್ ಒಳಪಡೋಕ್ಕೆ ಬಯಸ್ತೀರಾ ಅದು ಬಯಸೋದಿಲ್ಲ ಅಂತ ಹೇಳಿದ್ರೆ ದೇಶ ಅನ್ನೋ ತತ್ವನೇ ಗೆದ್ದು ಬರಬೇಕು ಯಾವ್ದು ಬರಬೇಕು ಜಾತಿ ಮೊದಲು ಅನ್ನೋದು ಗೆದ್ದು ಬರಬೇಕಾ ಸ್ವಾರ್ಥ ಮೊದಲು ಅನ್ನೋದು ಗೆದ್ದು ಬರಬೇಕಾ ಬಿ ಜೆ ಪಿ ಪ್ರತಿನಿಧಿಸೋದು ಆ ತತ್ವನ ನಿಮ್ಮ ತತ್ವ ಗೆಲ್ಲುತ್ತೆ ನಮ್ಮ ತತ್ವನೇ ಗೆಲ್ಲುತ್ತೆ ಇನ್ನು ಮುನ್ನೂರು ನಾನ್ನೂರು ಐನೂರು ವರ್ಷಗಳ ನಂತರವೂ ಕೂಡ ಈ ತತ್ವ ಜಗತ್ತನ್ನು ಪ್ರಭಾವಿತಗೊಳಿಸುತ್ತೆ